ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ಪ್ರಯಾಣದ ಸಂದರ್ಭದಲ್ಲಿ ನಡೆದ ಹಾಸ್ಯ ಪ್ರಸಂಗ ಕುರಿತಾದದ್ದು. ಈಗ ಈ ಬಸ್ಸು ಎಲ್ಲಿಗೆ ಹೋಗುತ್ತೆ? ಈಗ ಎಲ್ಲಿಗೆ ಹೋಗಲ್ಲ, ಆಮೇಲೆ ಹೋಗುತ್ತೆ. ಆಮೇಲೇನೋ ಹೋಗೋದು? ರಸ್ತೆ ಮೇಲೆ ಹೋಗಲ್ಲ ಇದು? ನಾನು ಸೀಟ್ ಹಾಕಿದ್ದು ಮೆಕ್ಯಾನಿಕ್ನ. ಥ್ಯಾಂಕ್ಸ್, ತುಂಬ ಒಳ್ಳೆ ಸೀಟ್ ಹಾಕಿಯ. ನಾನು ಬಸ್ಸಲ್ಲಿ ಬಂದರೆ ಹೀಗೆ ಕರ್ಚಿಫ್ ಹಾಕ್ತೀನಿ. ಹಾಕಿದವರಿಗೆ ನಾನು ಹೀಗೆ ಟೋಪಿ ಹಾಕ್ತೀನಿ. ಈಗೇನು ಜಾಗ ಕೊಡಲ್ವಾ? ಇದು ಮಾರಾಟಕ್ಕಿಲ್ಲ, ಸಾರ್ವಜನಿಕರದು. ಹಾಳಾಗೋಗ್. ಕೆಲಸ ಇದ್ರೆ ಹೇಳಿ, ಹಾಳಾಗೇ ಹೋಗ್ತೀನಿ. ಕೂಲಿ ಮಾತ್ರ ದಿನಕ್ಕೆ 1000 ರೂಪಾಯಿ ಕೊಡಬೇಕು. ಸೀಟ್ ಬೆಲ್ಟ್ ಹಾಕು. ಸೊಂಟಕ್ಕೆ ಬೆಲ್ಟ್ ಹಾಕ್ತೀವಿ. ಸೀಟ್ ಬೆಲ್ಟ್ ಅಂದರೆ ಸೀಟಿಗೆ ಹಾಕ್ಕೋಬೇಕಾ? ಟಿಕೆಟ್ ತಗೋಬೇಕು. ಇದ್ಯಾವ ಸಿನಿಮಾದು ಸರ್? ಫಸ್ಟ್ ಟಿಕೆಟ್. ಓಹೋ, ಬಸ್ಸಲ್ಲಿ ಟಿವಿ ಹಾಕ್ತಾರಲ್ವಾ, ಅದಕ್ಕೆ ತಾನೇ ಈ ಟಿಕೆಟು? ಟಿಕೆಟ್ ತಗೋಪ್ಪ, ನಾನು ಕಂಡಕ್ಟರ್. ಕಂಡ ಆ್ಯಕ್ಟರ್? ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೀಯಾ? ನಾನೆಲ್ಲಿ ನೋಡಿಲ್ಲಲ್ವಾ ನಿಮ್ಮನ್ನು. ಬಸ್ ಕಂಡಕ್ಟರ್. ಮತ್ತೆ ಡ್ರೆಸ್ಸೇ ಹಾಕಿಲ್ಲ? ಸಾರಿ, ಖಾಕಿ ಡ್ರೆಸ್ ಹಾಕಿಲ್ಲ? ಟಿಕೆಟು ರಹಿತ ಪ್ರಯಾಣ 500 ದಂಡಕ್ಕೆ ಕಾರಣ, ಗೊತ್ತಾ? ನಾನು ತಗೊಳ್ಳಲ್ಲ ಸರ್, ಬೇಕಾದರೆ 500 ದಂಡ ಹೊಡಿತೀನಿ. ಇದು ಮೊದಲೇ ಗರಡಿ ಮನೆಯಲ್ಲಿ ಪಳಗಿದ ದೇಹ. ದಂಡ ಅಂದರೆ ಗರಡಿ ಮನೆ ದಂಡ ಅಲ್ಲ, ಫೈನ್ ಹಾಕ್ತೀನಿ ಅಂತ ಅರ್ಥ. 500 ರೂಪಾಯಿ ತಗೋ. 500 ರೂಪಾಯಿ ಚೇಂಜ್ ಇಲ್ಲ ಸರ್, ನನ್ನ ಹತ್ರನೂ ಬರೀ ಅವೇ ಇದಾವೆ. ನನ್ನ ಹತ್ರ ಇರೋ 500 ನೋಟು ತಗೊಂಡು ನಿಮ್ಮ ಹತ್ರ ಇರೋ 500 ನೋಟು ಕೊಡಿ, ನೋಟ್ ಚೇಂಜ್ ಆದಂಗಾಗುತ್ತೆ. ಸಾರಿಗೆ ದಂಡ ಮಾಡಿದವನಿಗೆ ಅವ್ರ ಹೆಂಡತಿ ಮಾಡೋ ಸಾರಿಗೆ ದಂಡ ಹಾಕೋ ಧೈರ್ಯ ಇರಲ್ಲ, ಇಲ್ಲಿ ಮಾತ್ರ ಮಾಡ್ತಾನೆ. ಲಗೇಜ್ಗೆ ದುಡ್ಡು ಕೊಡಬೇಕು. ಆಗಲೇ ದುಡ್ಡು ಕೊಟ್ಟೆ ತಂದಿದ್ದೀನಿ. ಹೊಸ ಮೊಬೈಲಾ? ಹ್ಞೂ, 4 GB ರ್ಯಾಮು, 64 GB ಸ್ಟೋರೇಜು. ಇದರಲ್ಲಿ 100 ಬುಕ್ಸ್ ಇದ್ದಾವೆ. ಇನ್ನು ಫೈಲ್ಸ್ ಅಂತೂ ಲೆಕ್ಕಕ್ಕೆ ಇಲ್ಲ, ಅಷ್ಟಿದ್ದಾವೆ. ಹಾಗಾದರೆ ಆ ಲಗೇಜ್ಗೂ ಟಿಕೆಟ್ ತಗೋಬೇಕು. ಉಳಿದ ಹಣ ವಾಪಸ್ ಕೊಟ್ಟಿಲ್ಲ. ಟಿಕೆಟ್ ಹಿಂದೆ ಬರೆದಿದ್ದೀನಿ ನೋಡು. ನೀನೇನು RBI ಗವರ್ನರ? ಇದರಿಂದ ಬರೆದು ಸೈನ್ ಹಾಕಿದ ತಕ್ಷಣ ಇದು ನೋಟ್ ಆಗೋಕೆ. ಡ್ರೈವರ್ ಯಾಕೆ ಟಿಕೆಟ್ ತಗೊಳಲ್ಲ? ಡ್ರೈವರ್ ಟಿಕೆಟ್ ತಗೊಂಡ್ರೆ ನಾವು ಟಿಕೆಟ್ ತಗೋಬೇಕಾಗುತ್ತೆ ಅದಕ್ಕೆ. ಸರ್, ಊರುಗಳು ಬಂದ ಸ್ವಲ್ಪ ಹೇಳಿ ಸರ್. ಯಾಕೆ? ಏನಿಲ್ಲ, ಇಲ್ಲಿರೋ ಊರುಗಳು ಗೊತ್ತಿಲ್ಲ, ನೀವು ಹೇಳಿದ ಗೊತ್ತಾಗುತ್ತಂತ. ಹೌದು, ರಾಮ್ಪುರಕ್ಕೆ ಎಷ್ಟೊತ್ತಿಗೆ ಹೋಗುತ್ತೆ? 1 ಗಂಟೆಗೆ ಹೋಗುತ್ತೆ. ಈಗ 9 ಗಂಟೆ. 9 ರಿಂದ 10, 11, 12, 1, 4 ಗಂಟೆ ಬೇಕಾ? ಇಲ್ಲ ರೀ, 1 ತಾಸಿಗೆ ಹೋಗುತ್ತೆ. ಎಕ್ಸ್ಪ್ರೆಸ್ ಬಸ್ ಇದು. ಈ ಹಿಂದೆ ಪ್ರೆಸ್ ಆಗಿತ್ತಾ? ಪೇಪರ್ ಹಂಗಿದ್ರಲ್ಲಿ ಪ್ರಿಂಟ್ ಮಾಡ್ತಿದ್ರಿ? ಅದಕ್ಕೆ ಅಲ್ವಾ, ಬಸ್ಸಲ್ಲಿ ಒಬ್ಬರು ಪೇಪರ್ನ ಎಲ್ಲರೂ ಪುಕ್ಸಟ್ಟೆಗೆ ಓದೋದು. ನಾನ್ ಸ್ಟಾಪ್ ಗಾಡಿ. ಹೌದು, ಬ್ರೇಕ್ ಕಂಡೀಷನಲ್ಲಿದೆ ತಾನ? ರೀ, ನಾನ್ ಸ್ಟಾಪ್ ರೀ. ಸ್ಟಾಪ್ ಆಗಲೇಬೇಕು. ಮಾತಾಡ್ತಿರೋದು ಯಾರಿಲ್ಲಿ? ನಾನು ತಾನೇ. ಲೈಸೆನ್ಸ್ ಇದೆಯಾ? ಹ್ಞೂ, ಲೈ ಬಗ್ಗೆ ಸೆನ್ಸ್ ಇದೆ. ಅದನ್ನು ಲೈಸೆನ್ಸ್ ಅನ್ನಲ್ಲ, ಹ್ಯೂಮರ್ ಸೆನ್ಸ್ ಅಂತಾರೆ. ಹೋಗ್ಲಿ, LIC ಆದರೂ ಇದೆಯಾ? LIC ಅಂದರೆ ಲೈಸೆನ್ಸ್ನ ಶಾರ್ಟ್ಕಟ್ಟಾಗಿ LIC ಅಂತಾರೆ. ಅದು ಯಾಕೆ ಬೇಕೀಗ? ಬ್ರೇಕ್ ಇಲ್ದ ಗಾಡಿ ಹತ್ತಿದ್ರೆ LIC ಇರ್ಬೇಕು ತಾನೆ? ಸ್ಪೀಡಾಗಿ ಓಡಿಸ್ತೀವಿ ರೀ ಗಾಡಿನ. ನೀವೇನು PE ಟೀಚರ್ ಅಲ್ಲ, ಕಾಂಪಿಟೇಷನ್ ಬಿಟ್ಟು ಓಡಿಸೋಕೆ. ಡ್ರೈವರ್ ರೀ, ನಿಯಮದ ಪ್ರಕಾರ ಚಲಿಸಿ ಸಾಕು. ಮೀರಿ ನಿಯಮ ಆಗಬೇಡಿ ನೀ ಯಮ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಅಜಿರಾಮ್. ನೀವು ಎಲ್ಲಿಗೆ ಹೊರಗಡೆ ಹೋಗಿ, ಯಾವುದೇ ಗಾಡಿಯಲ್ಲಿ ಹೋಗಿ, ನಿಯಮದ ಪ್ರಕಾರ ಚಲಿಸಿ. ನಿಮ್ಮನ್ನು ನಂಬಿಕೊಂಡಿದ್ದವರು ನಿಮಗಾಗಿ ನಿಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಸೇಫಾಗಿ ಹೋಗಿ.